ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ರೈತರುಗಳಿಗೆ ಹೈನುಗಾರಿಕೆಯ ಹೊಸ ವಿಧಾನಗಳು ಹಾಗೂ ಹಸುಗಳ ಆರೈಕೆ ಮತ್ತು ಪಶುಗಳಲ್ಲಿ ಕಂಡುಬರುವ ಹೊಸ ರೋಗಗಳಿಗೆ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಪಟ್ಟಣದ ಪಶುಪಾಲನಾ ಇಲಾಖೆಯ ಕಚೇರಿಯಲ್ಲಿ ತಾಲೂಕು ಮಟ್ಟದ ತರಬೇತಿ ಕಾರ್ಯಕ್ರಮವನ್ನು ರೈತರುಗಳಿಗೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಪಶುಪಾಲನಾ ಇಲಾಖೆಯ ಜಿಲ್ಲಾ ನಿರ್ದೇಶಕರಾದ ಡಾಕ್ಟರ್ ಎಲ್ ಹನುಮೇಗೌಡ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಪಟ್ಟಣ ಆಸ್ಪತ್ರೆಯ ಮುಖ್ಯ ಪಶು ವೈದ್ಯ ಅಧಿಕಾರಿ ಡಾಕ್ಟರ್ ಮೋಹನ್ ಕುಮಾರ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದಂತ ರೈತರನ್ನು ಕೂಡ ಎಲ್ಲ ರೀತಿಯ ಗ್ರಾಮದ ರೈತರುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಮ್ಮ ಇಲಾಖೆಯ ಈಗ ಪಶುಕೇರಿಯಾಗಿ ನೇಮಕಗೊಂಡಂತ ಎಲ್ಲ ಪಶುಕೇರಿಗೂ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಒಟ್ಟ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇವೆ. ಹಾಗೂ ಮುಖ್ಯವಾಗಿ ಮಾಧ್ಯಮ ಮಿತ್ರನವರು ಈ ಸಭೆಗೆ ಸ್ವಾಗತವನ್ನ ಎಲ್ಲರ ಪರವಾಗಿ ಕೋರುತ್ತೇನೆ. ಈಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಮಾನ್ಯ ಉಪನಿರ್ದೇಶಕರಾದಂತಹ ಡಾಕ್ಟರ್ ಹನುಮೇಗೌಡ ಸಾಹೇಬ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಎಲ್ಲರ ಪರವಾಗಿ ಕೇಳಿಕೊಂಡಿದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದ ಸಾಕಷ್ಟು ಜನ ನಮ್ಮ ರೈತರಿಗೆ ಸಮಸ್ಯೆ ನಮ್ಮ ಇಲಾಖೆ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಅರಿವಿದೆ. ಏನ್ ಅರಿವಿದೆ ಅಂದ್ರೆ ನಮ್ಮ ಆಸ್ಪತ್ರೆಗಳಿವೆ, ಡಾಕ್ಟರ್ಗಳಿಲ್ಲ, ಜನ ಇಲ್ಲ, ಸಿಬ್ಬಂದಿ ಇಲ್ಲ ಅನ್ನೋದು ಇಡೀ ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲೇ ಇರೋ ಸಮಸ್ಯೆ. ಯಾಕೆಂದ್ರೆ 100 ಜನ ಇರೋ ಕಡೆ ನಮ್ಮಲ್ಲಿ 24 ಜನ 27 ಜನ ಇರ್ತಾರೆ. 150 ಜನ ಅಷ್ಟು ಸಿಬ್ಬಂದಿ ಇದೀವಿ, 400 ಜನ. ನಾವು ಈಗ ಪಂಚಾಯತಿ ಮಟ್ಟದಲ್ಲಿ ಈ ಪಶುಶಕ್ತಿಯನ್ನ ನಾವು ಇದು ಮಾಡ್ಕೊಂಡಿದ್ದೇವೆ. ಅವ್ರಿಗೆ ಎಲ್ಲ ರೀತಿಯ ತರಬೇತಿ ಕೊಡ್ತಾ ಇದ್ವಿ. ನಮ್ಮ ಆಸ್ಪತ್ರೆಯಿಂದ ಅವರು ನಮ್ಮ ಮತ್ತು ನಿಮ್ಮಗಳ ಮಧ್ಯೆ, ರೈತರ ಮಧ್ಯೆ ಒಂದು ಹೊಂದಿಯಾಗಿ, ಒಂದು ಸೇರ್ಪೆಯಾಗಿ, ಒಬ್ಬರ ಸ್ನೇಹಿತೆಯಾಗಿ ಕೆಲಸ ಮಾಡ್ತಾರೆ. ಪ್ರತಿ ಗ್ರಾಮದಲ್ಲೂ ಇರ್ತಾರೆ ಅವರು. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರೋದ್ರಿಂದ ಎಲ್ಲ ಗ್ರಾಮಗಳಲ್ಲೂ ಕೆಲಸ ನಿರ್ವಹಿಸ್ತಾರೆ. ಸೊ ಇದು ಬಹಳ ಮುಖ್ಯವಾಗಿ ಈ ತರಬೇತಿ ಉದ್ದೇಶ ಇರೋದ್ರೆ ನಮ್ಗೆಲ್ರಿಗೂ ಈಗ ಸಾಕಷ್ಟು ನಮ್ಮ ಹೈನುಗಾರಿಕೆ ಬಗ್ಗೆ, ಕುರಿ ಮೇಕೆ ಸಾಕಾಣಿಕೆ ಬಗ್ಗೆ ಮತ್ತು ಕೋಳಿ ಸಾಕಾಣಿಕೆ ಬಗ್ಗೆ, ಹಂದಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡ್ತಾರೆ. ಮುಂದೆ ನಾನು ಏನಾಗಿರೋ ಉದ್ದೇಶ ಇಷ್ಟೇ, ಇದೇ ತರಬೇತಿನ ನೀವು ಮೈಸೂರಲ್ಲೋ ಅಥವಾ ಬೆಂಗಳೂರಲ್ಲೋ ಹೆಸರುಘಟ್ಟ ಫಾರ್ಮ್ ಮೈಸೂರಿಗೂ ಹೋಗಿ ತಗೊಂಡು ಬರ್ಬೇಕಂದ್ರೆ ಒಂದು ವಾರ ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯನ ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಹಾಲ್ಟ್ ಆಗಿ ಅವ್ರ ಹತ್ರ ತರಬೇತಿ ತಗೋ ಬರ್ಬೇಕು. ಅದೇ ರೀತಿ ಈ ಪಶುಶಕ್ತಿಯರಿಗೂ ನಾವು ಒಂದು ವಾರದ ತರಬೇತಿನ ನಗರದಲ್ಲಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಈಗ ನಿಮ್ಮನ್ನ ತಾಲೂಕು ಮಟ್ಟದಲ್ಲಿ ಪಾಪ ನಾವು ರೈತರು ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಈ ತರಬೇತಿಗೆ ನಿಂತ್ಕೊಂಡ್ರೆ ಸಾಕಷ್ಟು ಸಮಯ ವೇಸ್ಟ್ ಆಗುತ್ತೆ. ಕಾರಣಕ್ಕೆ ಒಂದು ತಾಲೂಕು ಮಟ್ಟದಲ್ಲೇ ಈ ಕಾರ್ಯಾಗಾರಗಳನ್ನು ಮಾಡೋಣ, ತಾಲೂಕು ಮಟ್ಟದಲ್ಲೇ ನಮ್ಮ ರೈತರಿಗೆ ತರಬೇತಿ ಕೊಡೋಣ ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ಹೊಸ ಯೋಜನೆಗಳನ್ನ ಕೊಡಲಾಗುತ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ನನ್ನ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ರೈತ ಬಾಂಧವರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಎರಡನೇದಾಗಿ ನಿಮ್ಗೆ ಈ ತರಬೇತಿಯಿಂದ ಏನು ಉಪಯೋಗ, ನಾವು ನಮ್ಮ ಅಪ್ಪನ ಕಾಲದಿಂದ ನಮ್ಮ ತಾತನ ಕಾಲದಿಂದ ಇದೇ ಅನುಭವ ಸಾಕ್ತಾ ಇದೀವಿ ಸರ್, ನಮಗೇನು ನೀವು ತರಬೇತಿಯಿಂದ ಏನು ಇಲ್ಲ. ವೈಜ್ಞಾನಿಕವಾಗಿ ಹೊಸ ಹೊಸ ಆವಿಷ್ಕಾರಗಳು ಬಂದಿವೆ, ಸಾಕಷ್ಟು ಯೋಜನೆಗಳು ಬಂದಿವೆ, ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ ಬಂದಿವೆ. ನಾವು ನಮ್ಮ ತಾತ ಮುತ್ತಾತಿಂದ ಏನು ಮಾಡ್ತಿದ್ರು ಅದನ್ನು ಹೊರತುಪಡಿಸಿ ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು, ಮತ್ತು ಯಾವ ಸಾಲ ಸಿಗುತ್ತೆ, ಯಾವ ಥರ ಸಾಲನ ನಾವು ರೀಪೇಮೆಂಟ್ ಮಾಡ್ಬೋದು. ನಾವು ಹೈನುಗಾರಿಕೆನೇ ತೊಡಗಿಸ್ಕೊಂಡ್ರೆ ಸಾಕಷ್ಟು ನೋಡಿದರೆ ಸಾಕಷ್ಟು ರೈತರು ಹೈನುಗಾರಿಕೆಯಿಂದ ಲಾಭ ಮಾಡೋಕ್ಕಾಗದೇ ಇದ್ರು ಬದುಕನ್ನು
ಕೂಡ ಆ ಕರುಗಳು ಬಳ್ಳಿಯಿಂದಲೇ ಕರುಗಳು ಹೋಗ್ತಾ ಇರ್ತದೆ. ಆ ಉಕ್ಕಳಂತ ಕರುಗಳಿಗೆ ನೀವೇನ್ ಮಾಡ್ಬೇಕು, ಒಂದು ವೇಳೆ ಅದೇನಾದ್ರು ಕಟ್ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಹೊಸ ಬ್ಲೇಡಿಂಗ್ ತಗೊಂಡು ಅದನ್ನ 2 ಇಂಚ್ ಗ್ಯಾಪ್ ಇಡಬೇಕು ಉಕ್ಕಳಿಗೆ. ಅದಕ್ಕೆ ಒಂದು ಗಂಟೆ 4 ಪಾಯಿಂಟ್ ಬಿಗಿಯಾಗಿರ್ತದೆ, ಅದು ಓಲ್ ಇರ್ತದಲ್ಲ ಒಕ್ಕಳ ಬಳ್ಳಿನ ಒಳಗಡೆ ಓಲ್ ಇರ್ತದೆ. ಅದು ಕೆಲವರು ಏನ್ ಮಾಡ್ತಾರೆ, ಓ ಕಟ್ ಆಗ್ಬಿಟ್ಟಿದೆ, ಬಿದ್ದೋಗಿದೆ, ಅದೇ ಕಟ್ ಆಗ್ಬಿಟ್ಟಿದೆ, ಇನ್ನೇನು ಮಾಡಂಗಿಲ್ಲ ಅನ್ಕೊಂಡ್ಬಿಡ್ತಾರೆ. ಅದು ತಪ್ಪು, ಅದು ಅದನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಆ ಒಕ್ಕಳ ಬಳ್ಳಿ ಕಟ್ ಆಗಿರೋ ಕೂಡ ಗಂಟೆ ಹಾಕ್ಬೇಕು ಅಂತ. ಒಂದು ಸುತ್ತಿ ದಾರ ಸಣ್ಣದು ಯಾವುದಿದೆ ಮನೆಯಲ್ಲಿ, ಅದು ಚೆನ್ನಾಗಿರೋ ದಾರ ತಗೊಂಡು ಒಂದು ಬಿಗಿಯಾಗಿ ಒಂದು ಗಂಟೆ ಹಾಕಿದ್ರೆ ಆನಂತರ ಅದು ಹೋಲ್ಸ್ ಇರೋದಿಲ್ಲ, ಅದು ಒಕ್ಕಳ ಬಳ್ಳಿ ಒಳಗಡೆಗೆ ಕನೆಕ್ಷನ್ ಕಟ್ ಆಗ್ತದೆ. ಇಲ್ಲದೆ ಹೋದ ಏನಾಗ್ತದೆ, ಕರು ಮಲಿಕೊಂಡಾಗ ಎದ್ದಾಗ ಸಗಣಿ ಮೇಲೆ ಮಲಿಕತ್ತದೆ, ಗಜ್ಜದ ಮೇಲೆ ಮಲಿಕತ್ತದೆ, ಎಲ್ಲವೂ ಕೂಡ ಬ್ಯಾಕ್ಟೀರಿಯಾ ಕ್ರಿಮಿನಾಶಕಗಳು ಒಕ್ಕಳ ಒಕ್ಕಳ ಮುಖಾಂತರ ಒಳಗಡೆ ಹೋಗಿ ಒಕ್ಕಳು ಗಂಟು ಆಗ್ತದೆ. ಒಕ್ಕಳು ಗಂಟಾಗಿ ಬಿ ಸಿ ಬಿ ಆಗಿ ಅದು ಕ್ಯೂ ಆಗ್ತದೆ, ಕ್ಯೂ ಆಗ್ತದೆ. ಕ್ಯೂ ಆದ್ರೆ ಓಕೆ, ಕ್ಯೂ ಆಗಲಿಲ್ಲ ಅಂದ್ರೆ ಕೆಲವೊಂದ್ಸಲ ಏನಾಗ್ತದೆ, ಜಾಯಿಂಟ್ಗಳು ಊಟ ಬಂದ್ಬಿಡ್ತದೆ, ನಡೆಯುವಂತ ಜಾಯಿಂಟ್ ಒಂದ್ರೆ ಒಂದೇ ಕಾಲಿಗೆ ಅದ್ರ ಎಫೆಕ್ಟೇ ಅದು. ನೀವು ಯಾವಾಗ ಎಳೆ ಕರುಗಳು ಹೋದ್ರೆ ಎಳೆ ಕರುಗಳು ನಿಮ್ಗೆಲ್ಲ ಗೊತ್ತು, ಮಕ್ಕಳಿಗೆ ನಾವೇ ಹೆಂಗ್ ಸಾಕ್ಬೇಕು ಅಂತ. ಅವಕ್ಕೆ ಇಮ್ಯುನಿಟಿ ಇರೋದಿಲ್ಲ, ರೋಗ ತಡೆಯುವ ಶಕ್ತಿ ಇರೋದಿಲ್ಲ. ಅವಕ್ಕೆ 3 ತಿಂಗಳು ಆಗೋ ಗಂಟೆ ನಾವು ಜೋಪಾನ ಮಾಡ್ಕೋಬೇಕು. ಯಾವುದೇ ಕಾಯಿಲೆಗಳು ಬಂದ್ರೆ ತಡೆಯುವ ಶಕ್ತಿ ಇರೋದಿಲ್ಲ, ಕರುಗಳು ಬೇಗ ಕಾಯಿಲೆಯಿಂದ ಗುಣಮುಖ ಆಗೋದಿಲ್ಲ. ಸೊ ಸಾವಿರ ಪ್ರಮಾಣ ಜಾಸ್ತಿ ಕರುಗಳಲ್ಲಿ. ಆದ್ರಿಂದ ಮಕ್ಕಳಿಗೆ ದಂಡಾರ ಲಸಿಕೆಗಳಾಗ್ತದೆ, ಇಮ್ಯುನಿಟಿ ಯಾವ ರೀತಿ ಬರಬೇಕು ಅಂತ ಒಂದು ನಾವೇನು ಒಂದು ಕಾರ್ಯಕ್ರಮ ಹಾಕಿದ್ವಿ. ಅದೇ ರೀತಿ ಸಣ್ಣ ಒಂದು ಕರುಗಳಿಗೆ ನಾವು ಆ ರೀತಿ ಲಾಭ ಮಾಡಿದಾಗ ನಾವು ಅದನ್ನ ಒಂದು ಬೆಳವಣಿಗೆ ಒಂದು ಹಂತಕ್ಕೆ ಮುಂದಕ್ಕೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನೀವು ಇವತ್ತು ಗೊರುಗಳನ್ನೇ ಲಾಲನೆ ಪೋಷಣೆ ಮಾಡಲಿಲ್ಲ ಅಂದ್ರೆ ನಾಳೆ ದಿನ ನಮಗೆ ರಾಸುಗಳೇ ಸಿಗೋದಿಲ್ಲ. ನಾಳೆ ಅದು ಆರೋಗ್ಯವಂತ ರಾಸುಗಳು, ಆರೋಗ್ಯವಾಗಿ ಹಾಲುಗಳು, ಸದೃಢ ರಾಸುಗಳನ್ನ ನಾವು ಮಾಡಬೇಕು ಅಂದ್ರೆ ಗೊರುಗಳನ್ನ ನೀವು ಅತ್ಯಂತ ಮುಂದುವರೆದಿ ವಹಿಸಿ ಮಾಡಬೇಕು. ಕೆಲವೊಂದರ ಕೆಲವೊಮ್ಮೆ ಏನಾಗ್ತಾರೆ, ರೈತರುಗಳು ಹಾಲು ಶಾರ್ಟೇಜ್ ಇರ್ತದೆ ನಮಗೆ ಡೈರಿಗೆ ಹಾಕ್ಬೇಕು ಅಂತ ಹಾಲನ್ನೇ ಇಟ್ಕೊಳ್ಳಲ್ಲ, ಅವರು ಕುಡಿಯಲ್ಲ, ಕರುಗಳಿಗೂ ಕುಡ್ತಾರೆ. ತುಂಬಾ ಅದು ನೇಚರ್ ನಿಯಮ. ಹಾಗಾಗಿ ಹಂಗಾಗಿ ಕರುಗಳು ಲಾಲನೆ ಪೋಷಣೆ ಬಗ್ಗೆ ಅತ್ಯಂತ ಮುತುವರ್ಜಿ ವಹಿಸಿಕೊಂಡು ನಾವು ಇವಾಗ ಹೆಂಗೆ ನಾವು ಕರುಗಳನ್ನ ಸಾಕ್ತೀವಿ ಮುಂದೆ ಅದೇ ರೀತಿ ನಮಗೆ ಅತ್ಯುತ್ತಮವಾದ ರಿಸಲ್ಟ್ ಬರುತ್ತೆ. ಅದರ ಬೆಲೆಯಲ್ಲಾಗ್ಬೋದು, ಅದು ಆರೋಗ್ಯ ಕಾಪಾಡೋದಾಗ್ಬೋದು. ಈಗ ನೀವು ಯಾವುದೇ ಒಂದು ಕಾಯಿಲೆಯಿಂದ ನಡುವಂಥದ್ದು ವೀಕ್ ಆಗಿ ಬಡಕಲ್ಲ, 2 ವರ್ಷ ಆದರೆ ಒಂದೂವರೆ ವರ್ಷ ದಾಟದ್ರು 2 ವರ್ಷ ದಾಟಿದ್ರೆ ಅಲ್ಲಾಗಿರ್ತದೆ, ವಯಸ್ಸಾಗಿರ್ತದೆ, ಫಲ ನಿಂತಿರೋದು ಈಟಿಗೆ ಬಂದಿರೋದೇ ತುಂಬ ದುರ್ಲಾಭ. ಈಗ ಬಂತು ಸ್ವಾಮಿ 6 ತಿಂಗಳಾಯ್ತು ಅದು ನಿಂತಿಲ್ಲ ಅಂತ, ಒಂದ್ಸಲ 6 ತಿಂಗಳಾದ್ಮೇಲೆ ಪುನಃ ಇನ್ನೂ ಈಟಿಗೆ ಬಂದಿಲ್ಲ ಅಂತ ಇವೆಲ್ಲ ಏನಾಗ್ತದೆ ನಮಗೆ. ಅದು ಒಂದು ನಾವು ಏನು ಒಂದು ಪೌಷ್ಟಿಕಾಂಶ ಒಂದು ಟೆಕ್ನಿಕಲ್ ಆಗಿ ನಾವು ಏನು ಆಸಕ್ತಿ ಇವನ್ನೆಲ್ಲ ಕಾಲಕ್ಕೆ ನಾವು ಲಸಿಕೆ ಕಾರ್ಯಕ್ರಮ ಮಾಡ್ಕೊಂಡು ಇವೆಲ್ಲ ಕೊಡದೆ ಹೋದ್ರೆ ಕರುಗಳ ಬೆಳವಣಿಗೆ ಮುಗಿತಾಗ್ತದೆ. ಸೊ ರೈತವಾಗಿರೋರಲ್ಲಿ ಏನು ನಾವೇನು ಮನವಿ ಮಾಡೋದು, ನೆಗ್ಲೆಕ್ಟ್ ಮಾಡೋದು, ಬೇಜವಾಬ್ದಾರಿಯಿಂದ ಅದೇನಾದರೂ ಮಾಡೋದಕ್ಕೆ ತಾಯಿ ಜೊತೆ ಇರ್ತದೆ ಅಂದರೆ ನಾವು ಸ್ವಲ್ಪ ಮನಸ್ಸಿಗೆ ತೆಗೆದಾಕ್ಬೇಕು. ಅದಕ್ಕೂ ಒಂದು ನಾವೊಂದು ಪದ್ಧತಿ ಪ್ರಕಾರ ಏನೇನೋ ಒಂದು ಡಾಕ್ಟರ್ಗಳು ನಿಮ್ಮ ಭಾರತದಲ್ಲಿ ಆಸ್ಪತ್ರೆಯಲ್ಲಿ ಜಂತುಳ ನಾಶಕ ಇರ್ಬೋದು, ಖನಿಜ ಮಿಶ್ರಣ ಇರೋದು ಕೊಡ್ಬೋದು, ಆಯ್ತಾ? ಸೊ 2 ತಿಂಗಳ ನಂತರ ಕರುಗಳಿಗೆ ನೀವು ಎಲ್ಲ ಔಷಧಿಗಳನ್ನು ಕೊಡ್ಬೋದು. ಪ್ರತಿ 3 ತಿಂಗಳು ಒಂದ್ಸಲ ಜಂತುನಾಶಕ ಕೊಡಬೇಕು. ಸೊ ಬೆಳೀತಾ ಬೆಳೀತಾ ಕರುಗಳಿಗೆ ಪಡ್ಡೆ ಕರುಗಳಾದ್ರೆ ನೀವು ಏನಾಗ್ಬೇಕು ಅಂದ್ರೆ ಒಳಗಡೆ ಗರ್ಭ ಬೆಳಿಬೇಕು. ಸೊ ಅದಕ್ಕೆ ಬಾಡಿ ಗಾತ್ರ ಬೆಳೆದಂಗೆ ಒಳಗಡೆ ಗರ್ಭಾಶಯ ಅಂಡಾಶಯಗಳು ಬೆಳೆದ್ರೆ ಮಾತ್ರ ಅದು ಗರ್ಭ ನಿಲ್ಲದು. ಸೊ ನಾವು ಸೈಂಟಿಫಿಕ್ ಆಗಿ ಏನು ಹೇಳ್ತೀವಿ, 9 ತಿಂಗಳಿಗೆ ಅದು ಹೀಟಿಗೆ ಬರೋದು, 9 ತಿಂಗಳಿಗೆ ಅದು ಫಸ್ಟ್ ಬೆದೆಗೆ ಬರೋದು. ಅದು ಬಂದಿಲ್ಲ ಅಂದರೆ ಅದು ಅಂತ ಒಂದು ತಾಂತ್ರಿಕತೆಯಿಂದ ಅವರು ಹೈನುಗಾರಿಕೆ ಮಾಡಿಲ್ಲ. ಸೊ ಏನೋ ಮಾಡಬೇಕು ಮಾಡಿದ್ದಾರೆ, ಅದು ಹಿಂದಿನಿಂದ ಮನೆಯಿದೆಯಲ್ಲ ಅವ್ರ ಮನೆಯಲ್ಲಿ ಆ ಒಂದು ರೂಢಿಯಿಂದ ಮಾಡಿದ್ದಾರೆ ಅಂತ ಒಂದು ವಿಚಾರ ಬರ್ತದೆ ಹೊರತು. ಬಟ್ ಟೆಕ್ನಿಕಲ್ ಆಗಿ ನಾವು ಒಂದು ವೈಜ್ಞಾನಿಕತೆ ಅಳವಡಿಸ್ಕೊಂಡು ನಾವು ಹೈನುಗಾರಿಕೆ ಮಾಡ್ತಿದ್ರೆ 9 ರಿಂದ 10 ತಿಂಗಳಿಗೆ ಪ್ರತಿ ಹುಡುಗರ ಹೆಣ್ಣು ಕರುಗಳು ಈಟಿಗೆ ಪ್ರಥಮ ಹಂತದಲ್ಲಿ ಈಟಿಗೆ ಬರುತ್ತೆ. ಸೊ ಈಟಿಗೆ ಫಸ್ಟ್ ಈಟ್ ಮಿಸ್ ಮಾಡಬೇಕು ನಾವು, ಅವಾಗಲೂ ಹೇಳ್ತೀವಿ ಫಸ್ಟ್ ಈಟ್ ಬಂದ ತಕ್ಷಣ ಕೊಡಿಸ್ಬಾರ್ದು. ಫಸ್ಟ್ ಈಟಲ್ಲಿ ಏನಾಗ್ತದೆ, ಗರ್ಭಕೋಶ ಬೆಳವಣಿಗೆ ಆಗಿರೋದಿಲ್ಲ, ಅಂಡಾಣು ಮೊಟ್ಟೆಗಳು ಮೆಚೂರ್ ಆಗಿರೋದಿಲ್ಲ, ಫಾಲಿಕಲ್ ಸೈಜ್ ಇರೋದಿಲ್ಲ. ಸೊ ಆನಂತರ ಅದನ್ನು ಮಿಸ್ ಮಾಡಿ ಸೆಕೆಂಡ್ ಈಟಿಗೆ ಇಟ್ಕೊಟ್ರೆ 100% ಖರ್ಚು ಅದು ಫಲನ ಸಾಧ್ಯತೆಗಳು ತುಂಬ ಇರ್ತದೆ. ಅದಕ್ಕೆ ಸಹಕಾರಿಯಾಗಿ ಏನು ಮಾಡಬೇಕು, ನೀವು ಖನಿಜ ಮಿಶ್ರಣ ಕೊಡಬೇಕು, 3 ತಿಂಗಳಿಗೆ ರಿವರ್ಮಿಂಗ್ ಮತ್ತು ಜಂತುನಾಶಕ ಕೊಡಬೇಕು, ಮತ್ತು ತಿಂಡಿ ಪದಾರ್ಥ ಕೊಡಬೇಕು. ಈಗೇನಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ತಿಂಡಿ ಖರೀದಿ ಮಾಡೋದಕ್ಕೆ ಕಷ್ಟ, ಈಗ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ.
ಆದರೆ ಈಗ ಡೈರಿ ಇರೋದ್ರಿಂದ ಸ್ವಲ್ಪ ನಿಮಗೆ ಸ್ವಲ್ಪ ಸುಧಾರಿಸ್ಕೋಬೋದು. ನಾವು ಡೈರಿನೂ ಕೂಡ ತುಂಬ ಅತ್ಯುತ್ತಮ ಕ್ವಾಲಿಟಿ ಇರ್ತದೆ.